ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನೀವು ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡುವುದರಿಂದ ಕನ್ನಡದ ಸೇವೆಯನ್ನು ಮೆರೆಯಬಹುದು. ಇವತ್ತಿನ ವಿಡಿಯೋದ ವಿಚಾರ, ಈ 18 ಷೇರುಗಳು ಈಗ ಕೊಳ್ಳಲು ಯೋಗ್ಯವೇ ಮತ್ತು ಕೊನೆವರೆಗೂ ನೋಡಿ ಅರ್ಥ ಮಾಡಿಕೊಳ್ಳಿ. ಒಂದಷ್ಟು ಚಾನ್ಸ್ ಇದೆ ಒಳ್ಳೆ ಒಳ್ಳೆ ಷೇರುಗಳನ್ನು ಡಿಸ್ಕೌಂಟಲ್ಲಿ ಪಡೆದುಕೊಳ್ಳಿಕ್ಕೆ. ಆದ್ದರಿಂದ ದಯವಿಟ್ಟು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಅರ್ಥ ಮಾಡಿಕೊಳ್ಳಿ. ನಿಫ್ಟಿ ಮತ್ತು ಸೆನ್ಸೆಕ್ಸು ಕಳೆದ 3-4 ತಿಂಗಳಿಂದ ಒಂದು ಥರ ಫ್ಲ್ಯಾಟ್ ಆಗಿದೆ. ಆದರೆ ಬಹಳಷ್ಟು ಷೇರುಗಳು ಕೆಳಗೆ ಬಿದ್ದು ಆಲ್ಮೋಸ್ಟ್ 52 ವಾರದ ಲೋಯೆಸ್ಟಲ್ಲಿದ್ದಾವೆ. ನಮಗೆ ಮಾರುಕಟ್ಟೆಯಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ತಿಳ್ಕೊಂಡ್ರೆ 52 ವೀಕ್ಸ್ ಲೋಯೆಸ್ಟು ಇಂಪಾರ್ಟೆಂಟ್ ಡಾಟಾ ಅಲ್ಲ. ಬಹಳ ಇಂಪಾರ್ಟೆಂಟು ಪಿ ರೇಷ್ಯೋ ಯಾವ ಲೆವೆಲಲ್ಲಿದೆ ಒಂದು ಕಂಪನಿದು ಪ್ರಾಫಿಟಬಿಲಿಟಿಯನ್ನು ತಗೊಂಡಾಗ. ಪಿ ರೇಷ್ಯೋಗೆ ಫಾರ್ಮುಲಾ ಪ್ರೈಸ್ ಟು ಅರ್ನಿಂಗ್ ರೇಷ್ಯೋ ಇಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಡಿವೈಡೆಡ್ ಬೈ ಅರ್ನಿಂಗ್ ಪರ್ ಶೇರ್. ನಾರ್ಮಲ್ ಆಗಿ ಯಾವುದೇ ಒಂದು ಕಂಪನಿಯ ಪಿ ರೇಷ್ಯೋ 5 ವರ್ಷದ ಆವರೇಜಿಗೆ ತಲುಪಿದೆ ಅಂತಂದರೆ ಆವಾಗ ನಮಗೆ ಅರ್ಥ ಆಗುತ್ತೆ ಸದ್ಯಕ್ಕೆ ಇದು ಲೋವೆಸ್ಟ್ ಪಾಯಿಂಟ್ನಲ್ಲಿ ಇದೆ ಅಂತಂದರೆ. 5 ವರ್ಷದ ಆವರೇಜ್ ಪಿ ರೇಷ್ಯೋ ಅಂತಂದರೆ ಷೇರಿನ ಬೆಲೆ ಈಗ ರಿಲೇಟಿವ್ಲಿ ಚೀಪರ್ ಆಗಿದೆ. ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಟೆಂಪರರಿ ಪ್ರಾಬ್ಲಮು ಪರ್ಮನೆಂಟ್ ಪ್ರಾಬ್ಲಮು ಅಂತ ನಿರ್ಧಾರ ಮಾಡಿಕೊಂಡು ಇದೀಗ ಷೇರುಗಳನ್ನು ಕೊಳ್ಳುವ ಸಮಯ ಅಂತ ನಿರ್ಧರಿಸಬಹುದು. ಮತ್ತೆ ನೀವು SEPಲಿ ಇಂತಹ ಷೇರುಗಳನ್ನು ಕೊಂಡುಕೊಳ್ತಾ ಹೋಗ್ಬೋದು. ಅಲ್ಲದೆ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂತಂದರೆ ಅದನ್ನು ಕೂಡ 3-4 ತಿಂಗಳಲ್ಲಿ ಡಿವೈಡ್ ಮಾಡಿ ಒಂದು 4-5 ಷೇರುಗಳಲ್ಲಿ ಹಂಚಬೇಕಾಗುತ್ತೆ. ಈಗ ನಿಮ್ಮ ಮುಂದೆ 18 ಷೇರುಗಳ ಪಟ್ಟಿಯನ್ನು ಇಡ್ತಾ ಇದ್ದೇನೆ. ಮತ್ತೆ ಇವತ್ತಿನ ಪಿ ರೇಷ್ಯೋ ಮತ್ತು 5 ವರ್ಷದ ಆವರೇಜ್ ಪಿ ರೇಷ್ಯೋನ ಹೋಲಿಕೆ ಮಾಡ್ತಾ ಇದ್ದೇನೆ. ಮೊದಲನೇದು ಅಪೋಲೋ ಹಾಸ್ಪಿಟಲ್, ಇವತ್ತಿನ ಪಿ ರೇಷ್ಯೋ 61, 5 ವರ್ಷದ ಆವರೇಜ್ 72. ಅಂದರೆ 5 ವರ್ಷದ ಪಿ ರೇಷ್ಯೋಗಿಂತ ಕೆಳಗಿದ್ರೆ ಇದೀಗ ವರ್ತ್ ಬೈಯಿಂಗ್ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದೆ. ಆಕ್ಸಿಸ್ ಬ್ಯಾಂಕು 14 vs 30, ಕಾಲ್ಗೇಟ್ 38 vs 42, ಡಾಬರ್ 48 vs 50, ಡಿವಿಸ್ ಲ್ಯಾಬ್ 31 vs 33, ಗ್ಲ್ಯಾಂಡ್ ಫಾರ್ಮಾ 38 vs 41, ಗ್ರಾಸಿಮು ಇವತ್ತಿನ ಪಿ ರೇಷ್ಯೋ 11, 5 ವರ್ಷದ ಆವರೇಜ್ ಪಿ ರೇಷ್ಯೋ 15, HDFC 18 vs 21, HDFC ಬ್ಯಾಂಕ್ 20 vs 24, IRCTC 77 vs 93, ICICI ಬ್ಯಾಂಕ್ 20 vs 22, ಇನ್ಫೋ ಎಜ್ 18 vs 28. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ JSW ಸ್ಟೀಲ್ 6 vs 12, ಕೋಟಕ್ ಮಹೀಂದ್ರಾ ಬ್ಯಾಂಕ್ 30 vs 32, ಸನ್ಫಾರ್ಮಾ 31 vs 43, ಅಲ್ಟ್ರಾಟೆಕ್ ಸಿಮೆಂಟ್ 22 vs 36, UPL 15 vs 17, SBI 10 vs 12. ನೀವು ಷೇರಿನಲ್ಲಿ ಹಣ ಮಾಡಬೇಕು ಅಂತಂದರೆ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಅರಿತಿರಬೇಕು. ABCDಯಿಂದ ಷೇರು ಮಾರುಕಟ್ಟೆ ಬಗ್ಗೆ ಎಜುಕೇಷನ್ ಕೊಡ್ತಾ ಇರೋದು ನಮ್ಮ ಇನ್ಸ್ಟಿಟ್ಯೂಟು ಬಹಳ ವರ್ಷದಿಂದ, ಅಂದರೆ 22 ವರ್ಷದಿಂದ. 2 ಲಕ್ಷಕ್ಕೂ ಅಧಿಕವಾಗಿ ಜನ ಈ ಕಾರ್ಯಾಗಾರಗಳನ್ನು ಇವತ್ತಿನವರೆಗೆ ತಗೊಂಡಿದ್ದಾರೆ. ನಮಗೆ ಹೆಮ್ಮೆ ಏನಿದೆ ಅಂತಂದರೆ ನಮ್ಮ ಕಾರ್ಯಾಗಾರ ತಗೊಂಡವರು ಎಲ್ಲರೂ ಕೂಡ ಇವತ್ತು ಬಹಳ ಸಂತೋಷವಾಗಿದ್ದಾರೆ. ಮತ್ತು ಹೊಸದಾಗಿ ಸೇರ್ಕೊಂಡವ್ರದ್ದು ಎಲ್ಲರದ್ದು ಒಂದು ದೊಡ್ಡ ಕಂಪ್ಲೇಂಟ್ ಏನು ಅಂತಂದರೆ, ನಾನು 10-15 ವರ್ಷ ಕೆಳಗೆ ಸೇರ್ಕೊಂಡಿದ್ರೆ ಚಕ್ರ ಬಡ್ಡಿಯಲ್ಲಿ ದೊಡ್ಡ ಮೊತ್ತದ ಹಣ ಇವಾಗ ನನ್ನ ಹತ್ರ ಇರ್ತಾ ಇತ್ತು. ನಿಮಗೆಲ್ಲರಿಗೂ ನಮ್ಮ ಕಾರ್ಯಕ್ರಮವನ್ನು ಪರಿಚಯಿಸಲಿಕ್ಕೋಸ್ಕರ 12ನೇ ತಾರೀಕು ಜೂನ್ ಭಾನುವಾರ 4 ಗಂಟೆಯಿಂದ 6.5 ಗಂಟೆವರೆಗೆ ಒಂದು ಆನ್ಲೈನ್ ವೆಬಿನಾರನ್ನು ಆಯೋಜನೆ ಮಾಡಿದ್ದೇವೆ. ಲಿಂಕ್ ಬೇಕು ಅಂತಂದರೆ successdigest@gmail.com ಹೆಸರು, ಮೊಬೈಲ್ ನಂಬರ್ ಮತ್ತು ಸಬ್ಜೆಕ್ಟ್ ಕಾಲಮಲ್ಲಿ ಕನ್ನಡ ವೆಬಿನಾರ್ ಅಂತ ಬರೆದಿರಬೇಕು. ನಾವು ಆ ಲಿಂಕನ್ನು ಡೈರೆಕ್ಟಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡ್ಬೋದಾಗಿತ್ತು, ಆದರೆ
ನಿಮ್ಮ ಆಸಕ್ತಿ ಎಷ್ಟಿದೆ ಅಂತ ತಿಳ್ಕೊಳ್ಬೇಕು, ನೀವು ಇಮೇಲ್ ಕಳಿಸ್ತೀರಾ ಅಂತ ನೋಡಬೇಕು ಅಂಥೇಳಿ ಬೇಕಂತ ನಾವು ಒಂದು ಸ್ಟೆಪ್ ಆಚೆ ಇಟ್ಟಿದ್ದೇವೆ. ಮತ್ತೊಂದು ವಿಚಾರ, ಬಹಳ ಜನ ಈ ಎಲ್ಲ ಸ್ಟೆಪ್ಪುಗಳನ್ನು ಮಾಡಿ ಮತ್ತೆ ಲಿಂಕನ್ನು ಪಡ್ಕೊಳ್ತಾರೆ, ಮುಂದೆ ಇಂಟ್ರಡಕ್ಟ್ರಿ ವೆಬಿನಾರಿಗೆ ಬರದೆ ಅಬ್ಸೆಂಟ್ ಆಗ್ತಾನೆ. ನನಗೆ ಗೊತ್ತು, ಇನ್ನೊಂದು 5-10 ವರ್ಷಗಳ ಬಳಿಕ ನೀವೇನಾದರೂ ಸೇರಿಕೊಂಡ್ರೆ ಇದೇ ರೀತಿ ಪಶ್ಚಾತ್ತಾಪ ಪಡ್ತೀರಿ, ಮೊದಲೇ ಬರಬೇಕಾಗಿತ್ತು ಅಂತ. ಈ ಇಂಟ್ರಡಕ್ಟ್ರಿ ವೆಬಿನಾರ್ನಲ್ಲಿ ನೀವು ತಾಳ್ಮೆಯಿಂದ ಕುಳಿತು ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಪೇಯ್ಡ್ ವರ್ಕ್ಶಾಪಿಗೆ ಸೇರಿದ್ರೆ ಅನುಕೂಲ ಅಂತ ಕಂಡು ಬಂದರೆ ಆಗ ಸೇರಿಕೊಳ್ಳೋ ನಿರ್ಧಾರವನ್ನು ಕೈಗೊಳ್ಳಬಹುದು. ಬಹಳ ಜನ ಚೌಕಾಶಿ ಮಾಡ್ತಾರೆ, ಜಿಪುಣತನ ತೋರಿಸ್ತಾರೆ, ಅಯ್ಯೋ ದುಡ್ಡು ಯಾಕೆ ಕಟ್ಟಬೇಕು ಅಂತ. ನಮಗೆ ಗೊತ್ತು ಮುಂದಿನ ದಿನಗಳಲ್ಲಿ ನೀವು ಯಾವ ಥರ ಫೀಲ್ ಮಾಡ್ತೀರಿ, ಯಾಕಂತಂದರೆ ನಾವು ಈ ಕಾರ್ಯಕ್ರಮದಲ್ಲಿ ದುಡ್ಡನ್ನು ಚಾರ್ಜ್ ಮಾಡ್ತಾರೋ ಉದ್ದೇಶ ಏನು ಅಂತಂದರೆ ನೀವು ಸ್ವಲ್ಪ ಸೀರಿಯಸ್ ಆಗಿರಬೇಕು ಮತ್ತು ಸ್ವಲ್ಪ ಬಂಡವಾಳವನ್ನು ಹಾಕಿದಾಗಲೇ ನಿಮಗೆ ಅನಿಸೋದು ನಾನು ಈ ಕಾರ್ಯಕ್ರಮನ ಪೂರೈಸಿ ಅರ್ಥ ಮಾಡ್ಕೊಳ್ಬೇಕು ಅಂತ. ನೀವು ಬರ್ತೀರಿ ಅಂತ ಊಹಿಸ್ಕೊಳ್ತಾ ಇದ್ದೇನೆ. ಈಗ ವಿಡಿಯೋದ ವಿಚಾರಕ್ಕೆ ಮತ್ತೊಮ್ಮೆ ಬರ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಇಂಡಿವಿಜುವಲ್ ಸ್ಟಾಕ್ಸ್ ಏನಾದರೂ ಇನ್ನೂ ಕೆಳಗೆ ಬೀಳುತ್ತೆ ಅಂತಂದರೆ ಆವಾಗ ಇವತ್ತು ಏನು 18 ಷೇರುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ಆ ಪಟ್ಟಿಯಲ್ಲಿರುವಂಥ ಷೇರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ಬೋದು. ಸದ್ಯದ ಮಟ್ಟಿಗೆ ಮಾರ್ಕೆಟಲ್ಲಿ Nifty 50 ಇಂಡೆಕ್ಸ್ ಹೇಳಿಕೊಳ್ಳುವ ಪ್ರಮಾಣದಲ್ಲಿ ಕೆಳಗೆ ಬೀಳದೇ ಇದ್ದರೂ ಇಂಡಿವಿಜುವಲ್ ಷೇರುಗಳು ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಕೆಳಗೆ ಬಿದ್ದಿವೆ. ಅದರ ಅರ್ಥ ಏನು ಅಂತಂದರೆ Nifty 50 ಮೇಲಕ್ಕೆ ಇರುವ ಕಾರಣ ಕೆಲವು ದೊಡ್ಡ ದೊಡ್ಡ ಷೇರುಗಳು ಬೀಳದೇ ಇರುವುದು ಮತ್ತು ಕೆಲವು ಷೇರುಗಳು ಸ್ವಲ್ಪ ಪ್ರಮಾಣದಲ್ಲಿ ಅಪ್ರಿಸಿಯೇಷನ್ ಅನ್ನು ಕಂಡುಕೊಳ್ತಾ ಇರೋದು. ಸ್ನೇಹಿತರೆ, ನಾವು ಷೇರು ಮಾರುಕಟ್ಟೆಯ ಬಗೆಗೆ ಫೈನಾನ್ಸ್ ಬಗೆಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಇಂತಹ ವಿಡಿಯೋಗಳನ್ನು ಕಳೆದ 2 ವರ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ. ಅದು ಉಚಿತವಾಗಿ 2500 ಮಿಗಿಲಾಗಿ ವಿಡಿಯೋಗಳು ನಮ್ಮ ವಿಡಿಯೋ ಲೈಬ್ರರಿಯಲ್ಲಿ ಇವೆ. ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ನೋಡ್ತಾ ಹೋಗಿ ದಿನಕ್ಕೆ ಒಂದು 5-10 ವಿಡಿಯೋಗಳನ್ನು ನೋಡ್ತಾ ಹೋದರೆ ಒಂದು 20-30 ನಿಮಿಷದಲ್ಲಿ ನೀವು ಷೇರು ಮಾರುಕಟ್ಟೆ ಬಗ್ಗೆ ಬಹಳ ಒಳ್ಳೆಯ ನಾಲೆಜನ್ನು ಸಂಪಾದನೆ ಮಾಡಬಹುದು. ಆದರೆ ನಮಗೆ ಒಂದೇ ಒಂದು ಕೊರಗು ಏನು ಅಂತಂದರೆ ನಾವು ಇಷ್ಟೊಂದು ವಿಡಿಯೋಗಳನ್ನು ಮಾಡ್ತಾ ಇದ್ರೂ ಕೂಡ ಜನ ಅದನ್ನು ಇತರರಿಗೆ ಫಾರ್ವರ್ಡ್ ಮಾಡ್ತಾ ಇಲ್ಲ, ಎಲ್ಲ ಸೆಲ್ಫಿಶ್ನೆಸ್ನಿಂದ ತಾವೇ ನೋಡ್ತಾ ಇದ್ದಾರೆ. ಮತ್ತೆ ಇತರ ಕನ್ನಡಿಗರು ಕೂಡ ನಮ್ಮಂತೆ ಶ್ರೀಮಂತರಾಗಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ವಿಡಿಯೋಗಳನ್ನು ಫಾರ್ವರ್ಡ್ ಮಾಡಿ. ಇನ್ನೊಂದು ವಿಚಾರ, ನಮ್ಮ ಸುತ್ತಮುತ್ತ ಇರುವವರು ಶ್ರೀಮಂತರಾದಾಗಲೇ ನಾವು ಕೂಡ ಶ್ರೀಮಂತರಾಗೋದು, ಯಾಕಂದರೆ ಅವರ ಹಣದಲ್ಲಿ ಸ್ವಲ್ಪ ಪ್ರಮಾಣ ನಮಗೂ ಹರಿದು ಬರ್ತದೆ. ಈ ವಿಡಿಯೋಗಳು ಚೆನ್ನಾಗಿದೆ ಅಂತಂದರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಾವು ನೋಡಿದ ಹಾಗೆ 10,000 ಜನ ಈ ವಿಡಿಯೋ ನೋಡ್ತಾರೆ ಅಂತಂದರೆ ಲೈಕ್ ಬಟನ್ ಒತ್ತುವವರು ಕೇವಲ 10-15% ಮಾತ್ರ, ಮತ್ತು ಕಮೆಂಟ್ ಮಾಡುವವರು ಕೇವಲ 2-3%. ನೀವು ಕಮೆಂಟು ಮತ್ತು ಲೈಕ್ ಮಾಡೋದ್ರಿಂದ ವಿಡಿಯೋದ ರ್ಯಾಂಕ್ ಮೇಲೆ ಹೋಗುತ್ತೆ. ಆಗ ನೀವು ಏನು ಮಾಡದಿದ್ದರೂ ಕೂಡ ನಮ್ಮ ಯೂಟ್ಯೂಬ್ನ ಆಲ್ಗೋರಿದಮಿಂದಾಗಿ ವಿಡಿಯೋ ರ್ಯಾಂಕಿಂಗ್ ಮೇಲೆ ಹೋಗಿ ಎಲ್ಲ ಕನ್ನಡಿಗರಿಗೂ ತನ್ನಿಂದ ತಾನಾಗಿ ವಿಡಿಯೋಗಳು ಗೋಚರಿಸಲಿಕ್ಕೆ ಪ್ರಾರಂಭ ಆಗ್ತವೆ. ಸ್ನೇಹಿತರೆ, ನೀವು ಪ್ರೋತ್ಸಾಹ ಕೊಡ್ತೀರಿ ಅಂತ ಊಹಿಸ್ಕೊಳ್ತೇನೆ. ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.